ಬೈಲಿ ಇದೇನಕ್ಕ ಮೀನಿಗ ಎಷ್ಟದು ಹೌದಾ ಇಪ್ಪತ್ತರದೊಂದು ಕೊಡ್ತೀರಾ ನೋಡು ಇದು ಹಾಕುದು ಅಷ್ಟೇನಾ ಹೌದಾ ಚಪ್ಪಲಿ ತೆಗಿಬೇಕಾ ಒಳಗೆ ಹಾಕ್ಬೇಕಾ ಇದ್ರೊಳಗೆ ಹೋಗ್ಬೇಕಲ್ಲ ನಿಂಗೆ ಬೇಕಾ ಅಯ್ಯ ಇನ್ನೊಂದು ಕೊಡಿ ಹಾಂ ಇದು ಇಲ್ಲಿ ಮೀನು ಹಾಕ್ಲಿಕ್ಕೆ ಅಂತೆ ನಿನಗೆ ದೇವರತೆ ಅಂತ ನೀನು ಬೇಡ್ತಿ ಅದನ್ನು ವಿಶ್ ಮಾಡಿ ಹಾಕ್ಲಿಕ್ಕೆ ಅದು ಹಾಗೆ ಹಾಕ್ತೇನೆ ದೇವರ ಮೀನು ದೇವರ ಮೀನಲ್ಲ ಶಿಶಿಲವು ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಹಳ್ಳಿಯಾಗಿದೆ. ಇಲ್ಲಿನ ಶಿಶಿಲೇಶ್ವರ ದೇವಾಲಯವು ಕಪಿಲಾ ನದಿಯ ದಡದಲ್ಲಿದೆ. ಇದು ನಂತರ ನೇತ್ರಾವತಿಯೊಂದಿಗೆ ವಿಲೀನಗೊಳ್ಳುವ ಸಣ್ಣ ನದಿ. ಈ ಸ್ಥಳವನ್ನು ಮತ್ಸ್ಯತೀರ್ಥ ಎಂದೂ ಕರೆಯುತ್ತಾರೆ. ಮಹಾಶಿರ್ ಮೀನುಗಳು ಕಪಿಲಾ ನದಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಕಂಡುಬರುತ್ತವೆ. ಶಿಶಿಲದಲ್ಲಿರುವ ಕಪಿಲಾ ನದಿಯಲ್ಲಿರುವ ಮೀನುಗಳನ್ನು ಪವಿತ್ರವೆಂದು ನಂಬಲಾಗಿದೆ ಮತ್ತು ದೈನಂದಿನ ಪೂಜೆಗಳನ್ನು ಸಲ್ಲಿಸಿದ ನಂತರ ಅವುಗಳಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಶಿಶಿಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಪಿಲಾ ನದಿಯಲ್ಲಿ ಮೀನುಗಳನ್ನು ತಿನ್ನಿಸಿದ ನಂತರ ಎಲ್ಲ ರೀತಿಯ ಚರ್ಮ ರೋಗಗಳಿಂದ ಮುಕ್ತಿ ಪಡೆಯಬಹುದು ಎಂದು ನಂಬಲಾಗಿದೆ. ಶಿಶಿಲೇಶ್ವರ ದೇವಸ್ಥಾನದಿಂದ 2 ಕಿಲೋಮೀಟರ್ಗಳಷ್ಟು ಕಪಿಲಾ ನದಿಯಲ್ಲಿ ಮೀನುಗಾರಿಕೆಯನ್ನು ನಿರ್ಬಂಧಿಸಲಾಗಿದೆ. ಅಲ್ಲಿ ಒಳಗೆ ಉಂಟಂತ ಆಗ್ಲಿ ಒಳಗೆ ಉಂಟಂತ ಆಗ್ಲಿ ಅಲ್ಲಿ ಅಲ್ಲಿ ಎಸ್ ಶಿಶಿಲೇಶ್ವರ ದೇವಸ್ಥಾನ ಈಗ ಬಾಗಿಲು ಮುಚ್ಚಿದ್ರೆ ನಮಗೆ ಲೈಟ್ ಕಾಣಬೇಕಲ್ಲ ಬೆಳಕು ಬೀಳ್ಬೇಕು ಅದಕ್ಕೆ ಓಕೆ ಇಲ್ಲಿ ಹಾಕುವಾಗ
ಹೋಗಿದ್ರ ಅದೆಲ್ಲ ಹಿಡ್ಕೊಳ್ತೀರ ಹಾಕು ಅಲ್ಲಿಂದ ಹಾಕೋನಾ ಅಲ್ಲಿಂದ ಹಾಕೋ ಪ್ಲೀಸ್ ಪ್ಲೀಸ್ ಬಾಬಾ ಅಲ್ಲಿಂದ ಹಾಕೋ ನಂಗೆ ಇಷ್ಟ ಅಲ್ಲಿಂದ ಹಾಕು ಹಾಕಿ ಫುಲ್ ಹಾಕೊಂಡು ಒಂದು ಸಲ ಒಂದು ಸಲ ಇಳ್ಕೊಂಡು ಅದು ಬೇಗ ಬರ್ತದೆ ಅದು ನೋಡ್ಲಿಕ್ಕೆ ನೋಡು ಪ್ಲಾಸ್ಟಿಕ್ ಕವರ್ ಹಾಕ್ಬೇಡ ಅಂತ